ನಮಸ್ಕಾರ, ನಾನು ಮೂರ್ತಿ ಗಿರಿನಗರ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಚಾಲಕರ ಒಕ್ಕೂಟದ ಉಪಾಧ್ಯಕ್ಷರು ಹಾಗೆ ಕರುನಾಡ ಚಾಲಕರ ಹಿತರಕ್ಷಣಾ ಸಂಘದ ಸಂಸ್ಥಾಪಕರು ಮೂರ್ತಿ ಗಿರಿನಗರ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ವಿಚಾರನ. ಇತ್ತೀಚೆಗೆ ಈ ಸಂಚಾರಿ ಪೊಲೀಸ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಸಿಕ್ಕಾಪಟ್ಟೆ ಸಂಚಾರಿ ಪೊಲೀಸರ ಹಾವಳಿಗಳು ಸಾಕಷ್ಟು ಮಿತಿ ಮೀರ್ತಿದೆ. ಅವ್ಯಾಜ ಶಬ್ದಗಳು, ಹಲ್ಲೆಗಳು, ಹಾಂ, ಏನು ಅಂದ್ಕೊಂಡಿದ್ದಾರೆ ಇವರು ಡ್ರೈವರ್ಗಳನ್ನಂದ್ರೆ ಏನು ಅಂದ್ಕೊಂಡಿದ್ದಾರೆ ಇವರು? ಹಾಂ, ಒಬ್ಬ ಚಾಲಕ ಏನೋ ತಪ್ಪು ಮಾಡಿದಾಗ ಅವನ್ನ ಹಿಡಿದು ತಡೆದು ಅವನ ದಾಖಲೆಗಳನ್ನ ಪರಿಶೀಲನೆ ಮಾಡಿ, ವಾಹನದ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ದಂಡ ವಿಧಿಸುವಂಥ ಕೆಲಸ ನೀವು ಮಾಡಬೇಕಾಗಿರೋ ಸ್ವಾಮಿ. ಹಾಂ, ಅದನ್ನು ಬಿಟ್ಟು ನೀವು ಹಲ್ಸೂರು ಗೇಟ್ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆಯ ಮಹಾಸ್ವಾಮಿ ಅನ್ನೋರು ಯಾರೋ ಪೊಲೀಸ್ ಪೇದೆ, ನಿಮಗೆ ಇದು ನೇರವಾಗಿ ವಿಡಿಯೋ ಮಾಡ್ತಾ ಇರೋದು. ನಿಮಗೇನಾದರೂ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ? ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಬೇರೆ ಏನಾದರೂ ತಿಂತೀರಾ? ಹಾಂ, ಯಾವ ಬೋಳಿ ಮಗ ನೀನು ಹೊಡೆಯೋ ಅಂತ ಅಧಿಕಾರ ಕೊಟ್ಟಿದ್ದು ನಿನಗೆ? ಯಾವ ಬೋಳಿ ಮಗ ನೀನು ಹೊಡೆಯೋ ಅಂತ ಅಧಿಕಾರ ಕೊಟ್ಟಿದ್ದು ನಿನಗೆ? ಡ್ರೈವರ್ಗಳಂದ್ರೆ ಏನು ಅಂದ್ಕೊಂಡಿದ್ಯಾ? ನೀವು ಬೈದಂಗೆಲ್ಲ ಬೈಸ್ಕೊಂಡು, ನೀವು ಅಂದಂಗೆಲ್ಲ ಅನ್ಸ್ಕೊಂಡಿರೋಕ್ಕೆ ಬಳೆ ತೊಟ್ಕೊಂಡಿಲ್ಲ ಸ್ವಾಮಿ. ನಿಮ್ಮನ್ನು ನೋಡಿ ಹೆದರ್ತಾ ಇಲ್ಲ. ನೀವು ಹಾಕ್ಕೊಂಡಿದ್ದೀರಲ್ಲ ಯೂನಿಫಾರ್ಮು, ನೀವು ಹಾಕಿರೋದು ವೈಟ್ ಯೂನಿಫಾರ್ಮೇ, ನಾವು ಹಾಕೋದು ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮೇ. ಮರಿಬೇಡಿ, ನಿಮ್ಮ ಯೂನಿಫಾರ್ಮ್ಗೆ ಅಷ್ಟೇ ಬೆಲೆ. ನಿಮ್ಮಂಥ ಕಿತ್ತೋದ ನನ್ನ ಮಕ್ಕಳಿಗೆ ಯಾವನಿಗೂ ಬೆಲೆ ಕೊಡಲ್ಲ. ಏನು ನೀವು ಅವ್ಯಾಜ ಶಬ್ದದಿಂದ ನೀವು ಮಾತ್ರನಾ? ಬನ್ನಿ, ಯೂನಿಫಾರ್ಮ್ ಬಿಚ್ಚಾಕಿ ಬನ್ನಿ. ಅಪ್ಪ ಅಮ್ಮ ಅಕ್ಕ ಎಲ್ಲ ಇನ್ನೂ ಸೂಪರಾಗಿ ಮಾತಾಡ್ತಾರೆ ನಮ್ಮ ಡ್ರೈವರ್ಗಳು. ಆಯ್ತಾ, ನಮ್ಮ ಡ್ರೈವರ್ಗಳಿಗೆ ಏನು ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಏನು ಅಂದ್ಕೊಂಡಿದ್ದೀರಾ ನೀವು? ನಿಮ್ಮ ಅಪ್ಪನ ಮನೆಯಿಂದ ಬಂದು ತಿಂದಿದ್ದಾರಾ ಡ್ರೈವರ್ಗಳು? ಇಲ್ಲ ನೀನೇನಾದ್ರೂ ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕಿದ್ಯಾ ಇಲ್ಲಿ? ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದು ಹಾಕಿದ್ಯಾ ಬೋಳಿ ಮಗನೇ? ಯಾವನು ನೀನು ಹೊಡೆಯೋ ಅಂತ ಅಧಿಕಾರ ಕೊಟ್ಟಿದ್ದು? ಹಾಂ, ಇಲ್ಲ ಡ್ರೈವರ್ ಏನಾದ್ರು ಬಂದು ನಿನಗೇನೋ ನಿನ್ನ ಮನೇಲಿ ಯಾರ್ದೇನೋ ತಂದು ಬಿಡೋ, ಮನೇಲಿ ಪಕ್ಕದಲ್ಲಿ ಮಲ್ಕೋತೀನಿ ಅಂದಿದ್ರ ಬೋಳಿ ಮಗನೇ? ಒಬ್ಬ ಅಮಾಯಕ ಚಾಲಕ ಸಿಕ್ಕ ಅಂತ ಅವನ ಮೇಲೆ ಹೆಲ್ಮೆಟ್ ಅವ್ನು ಹೊಡಿಯಕ್ಕೆ ಹೋಗ್ತೀಯ ಬೋಳಿ ಮಗನೇ? ನೀನು ಯಾವನು ನೀನು ಹೊಡೆಯೋ ಅಂತ ಅಧಿಕಾರ ಕೊಟ್ಟಿದ್ದು ಬೋಳಿ ಮಗನೇ? ಒಂದು ಪೊಲೀಸ್ ಅಂದರೆ ಒಂದು ಘನತೆ, ಒಂದು ಭಯ ಅನ್ನೋದಿದೆ. ನಿಮ್ಮನ್ನು ನೋಡಲ್ಲ, ಪೊಲೀಸ್ ಇಲಾಖೆ ಕೊಟ್ಟಿರುವಂತಹ ಒಂದು ಯೂನಿಫಾರ್ಮ್ನ ನೋಡಿ ನಿಮಗೆ ಬೆಲೆ ಕೊಡ್ತೀವೋ ಹೊರತು ನಿಮ್ಮಂಥ ಕಿದ್ದೊಂದು ನನ್ನ ಮಕ್ಕಳಿಗೆಲ್ಲ ಬೆಲೆ ಕೊಡೋದು. ಪೊಲೀಸ್ ಅಂದರೆ ಒಂದು ಘನತೆ, ಒಂದು ಗೌರವ ಇದೆ, ಒಂದು ಭಯ ಇದೆ. ಮುಂದಿನ ದಿನಗಳಲ್ಲಿ ಆ ಭಯನೆಲ್ಲ ನೀವೇ ಹಾಳು ಮಾಡ್ಕೊತ ಇದ್ದೀರಾ, ನೀವೇ ಹಾಳು ಮಾಡ್ಕೊತ ಇದ್ದೀರಾ. ದುಡ್ಡಿನ ಆಸೆಗೆ ಗೂಂಡಾಗಳನ್ನ ವರ್ತಿಸ್ತಾ ಇದ್ದೀರಾ ನೀವು ಎಲ್ಲರೂ. ದಂಡ ಹಾಕೋದನ್ನ ಬಿಟ್ಟು ಬಲವಂತವಾಗಿ ಗಾಡಿಗಳನ್ನ ಕಿತ್ಕೊಂಡು ಹೋಗ್ತೀರಾ, ಬಲವಂತವಾಗಿ ರೋಡಲ್ಲಿ ಹಿಡಿದು ರೋಡ್ ಹಿಡ್ದು ಎಷ್ಟೇ ಜಾಮ್ ಆದರೂ ಪರವಾಗಿಲ್ಲ, ನಿಮಗೆ ದುಡ್ಡು ಬೇಕು ನಿಮಗೆ. ಹಾಂ, ಯಾವ ನಿಮ್ಗೆ ಅಧಿಕಾರಗಳು ಕೊಟ್ಟಿದ್ದು ಇವನ್ನೆಲ್ಲ ಮಾಡಲಿಕ್ಕೆ? ನಿಮ್ದು ಏನಿದೆಯೋ ಅಷ್ಟು ಮಾತ್ರ ಮಾಡ್ರಿ. ಯಾವನ್ರೆ ನಿಮಗೆ ಹೊಡೆಯುವಂಥ ಅಧಿಕಾರಗಳು ಕೊಟ್ಟಿರೋದು? ಮುಂದಿನ ದಿನಗಳಲ್ಲಿ ನೋಡಿ ಹೇಳ್ದಿನ ಕೇಳಿ, ಇದೇ ಥರ ಮಿತಿ ಮೀರಿದ್ರೆ ಟ್ರಾಫಿಕ್ ಪೊಲೀಸ್ನವರು ಅಂತ ಬೆಲೆ ಕೊಡದೆ ಬೀದಿಲಿ ಚೊಬ್ಬಲಿ ಬಿಚ್ಕೊಂಡು ನೋಡಿದ್ದಾರೆ, ನಿಮಗೆ ಚೊಬ್ಬಲಿಗಳು ಬಿಚ್ಕೊಂಡು ನೋಡಿದ್ದಾರೆ. ನಿಮ್ಮಂಥ ನಾಲಾಯಕು ಪೇದೆಗಳಿಂದ ಎಷ್ಟೋ ನಿಷ್ಠಾವಂತ ಸಂಚಾರಿ ಇದರಲ್ಲಿ ಇರೋವಂಥ ನಿಷ್ಠಾವಂತ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು. ನಿನ್ನಂಥ ಹೀನಾಯ ನಾಲಾಯಕ್ನ ಮಕ್ಕಳು ಇರೋದ್ರಿಂದನೇ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಾನು ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿ ಮಾಡ್ತೀನಿ, ಒಬ್ಬ ಸಾಮಾನ್ಯ ಚಾಲಕ ಪೊಲೀಸ್ ಅವ್ರ ಜೊತೆ ಏನಾದರೂ ವಾಗ್ವಾದ ಮಾಡಿದ್ರೆ 2,000 ರೂಪಾಯಿ ಫೈನ್ ಹಾಕ್ತೀರಾ? ಅದನ್ನು ಈಗ ಸಾರಿಗೆ ನೀತಿ ನಿಯಮದಲ್ಲಿ ತಂದಿದ್ದೀರಾ? ಇದಲ್ಲದೆ ಏನನ್ನ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಯೂನಿಫಾರ್ಮ್ ಹಾಕಿರೋ ಪೊಲೀಸ್ನವ್ರ ಮೇಲೆ ಒಂದು ಕೈ ಮುಟ್ಟಿದ್ರು ಸಾಕು, ಅವನ ಹೊಡೆದಾಡೋದು ಬೇಡ, ಬರೀ ಯೂನಿಫಾರ್ಮ್ ಮುಟ್ಟಿದ್ರು ಸಾಕು ಅವನಿಗೆ ನಾನ್ ಬೇಲ್ ಅಂತ ಕೇಸ್ ಹಾಕ್ತೀರ 6 ತಿಂಗಳ ವರ್ಷನೂ. ಆಕ್ರಿ ಸ್ವಾಮಿ ಅವ್ರಿಗೆ ಆಕೆ ಬೋಳಿ ಮಗನ ತಗೊಂಡು ಒಳಗಡೆ ಹಾಕಿ ಬರೀ ಸೇವೆಯಿಂದ ಅಮಾನತು ಮಾಡಿದ್ರೆ ಸಾಲದು, ಸೇವೆಯಿಂದ ಅಮಾನತು ಮಾಡಿಬಿಟ್ರೆ 6 ತಿಂಗಳು 3 ತಿಂಗಳು ಚೆನ್ನಾಗಿರ್ತಾನೆ, ಯಾವುದೋ ಅಷ್ಟೋ ದುಡ್ಡು ಇರುತ್ತೆ ಮಾಡ್ಕೊಂಡು ತಿಂತಾರೆ. ನಮ್ಮಂಥ ರಕ್ತ ಇರೋ ದುಡ್ಡಿಕ್ಕಿರೋಂಥ ದುಡ್ಡು ಇದೆ ಅವ್ರ ಹತ್ರ ತಿಂತಾರೆ. ತೆಗೆದಾಕಿ 6 ತಿಂಗಳ ವರ್ಷನ ಜೈಲಿಗೆ ಬೋಳಿ ಮಗನ್ನ, ಹೊಡೆದಿರೋ ವಿಡಿಯೋ ಇದೆ, ಮಾತಾಡಿರೋ ಮಾತುಗಳು ವಿಡಿಯೋ ಇದೆ, ತೆಗೆದಾಕಿ ಬೋಳಿ ಮಗನ್ನ ಒಳಗಡೆಗೆ. ಯಾಕಾಗಲ್ವಾ ನಿಮಗೆ? ಇಂಥ ಬೋಳಿ ಮಕ್ಕಳಿಂದನೇ ನಿಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ತೆಗೆದಾಕಿ ಬೋಳಿ ಮಗನ್ನ. ಏನು ಅನ್ಕೊಂಬಿಟ್ಟಿದ್ರೆ ನೀವು ಡ್ರೈವರ್ಗಳಂದ್ರೆ? ಮುಂದಿನ ದಿನಗಳಲ್ಲಿ ಬೀದಿಲಿ ಚೊಬ್ಬಲಿ ಚಬ್ಬಲಿ ತಗೊಂಡು ನೋಡಿದ್ದಾರೆ. ಪೊಲೀಸ್ ಇಲಾಖೆ ಅಂದರೆ ಒಂದು ಭಯ ಇರಬೇಕು, ಆ ಭಯನ ದಯವಿಟ್ಟು ಕಾಪಾಡ್ಕೊಂಡು ಹೋಗಿ.
ದಯವಿಟ್ಟು ನಮ್ಮೆಲ್ಲ ಚಾಲಕ ಮಿತ್ರರಿಗೂ ಸಾರ್ವಜನಿಕರಿಗೂ ವಾಹನ ಸವಾರರಿಗೂ ಒಂದು ಮನವಿ ಮಾಡ್ಕೊತೀನಿ. ಇಂಥ ನಾಲಾಯಕ ನನ್ನ ಮಕ್ಕಳು ಯಾರಾದರೂ ನಿಮ್ಮ ವಿರುದ್ಧ ಧ್ವನಿ ಎತ್ತದಾಗಲಿ, ಅವ್ಯಾಜ ಶಬ್ದದಿಂದ ಮಾತಾಡೋದಾಗಲಿ, ನಿಮ್ಮ ಕಾಲಲಾಕಿರನ್ನ ಕಳಿಸ್ಕೊಂಡು ಬೋಳಿ ಮಕ್ಕಳಿಗೆ ಅಲ್ಲೇ ರೋಡಲ್ಲಿ ಹೊಡೀರಿ. ಕಾಲಲಾಕರಿಂದ ಕಳಿಸ್ಕೊಂಡು ಬೋಳಿ ಮಕ್ಕಳಿಗೆ ರೋಡಲ್ಲಿ ಹೊಡೀರಿ. ಅಲ್ಲಿ ಒಬ್ಬ ಯಾವಾಗಾದರೂ ಹೊಡೆದಾಗ ಪೊಲೀಸ್ ನನ್ನ ಬೋಳಿ ಮಕ್ಕಳಿಗೆ ಅವಾಗ ಬುದ್ಧಿ ಬರುತ್ತೆ, ಅವಾಗ ಬುದ್ಧಿ ಬರುತ್ತೆ. ನಾವೆಲ್ಲ ಇದನ್ನೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ಒದೇ ತಿನ್ಕೊಂಡು ಹೋಗ್ತಾ ಇರ್ತೀವಿ, ಅವ್ರ ಅಮ್ಮ ಅಕ್ಕ ಅಂತ ಎಲ್ಲ ಬರ್ತಾ ಇರೋದು ನಾವು ಕೇಳಿಸ್ಕೊಂಡು ಸುಮ್ಮನಿರ್ತೀವಿ ಅಲ್ಲ. ಯಾವಾಗ ಮಾತಾಡ್ತಾರೋ ಬೋಳಿ ಮಕ್ಕಳಿಗೆ ಕಾಲರಿಂದ ಕೈಗೆ ತೊಗೊಂಡು ಪಟ ಪಟ ಅಂತ ಹೊಡೆದಾಗ ಅವಾಗ ಮಾತ್ರ ಇವರೆಲ್ಲ ಬುದ್ಧಿ ಕಲಿಯೋದು. ದಯವಿಟ್ಟು ನೀವೆಲ್ಲ ಮುಂದಿನ ದಿನಗಳೆಲ್ಲ ಅದನ್ನು ಮಾಡಲೇಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವನಿಗೆ ಬರೀ ಅಮಾನತ್ತಲ್ಲ, ಯಾರೋ ಮಹಾಸ್ವಾಮಿ ಅನ್ನೋನಿಗೆ, ಅವನಿಗೆ 6 ತಿಂಗಳ ವರ್ಷನ ಜೈಲಿಗೆ ಹಾಕ್ಬೇಕು ಬೋಳಿ ಮಗನ್ನ. ಆ ಜೈಲಿಗೆ ಹಾಕೋ ಕೆಲಸ ಆಗೋವರೆಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.